ರಾಜ್ಯದ ಹಲವಾರು ಜನರ ಕುಲದೈವ ಹಾಗೂ ಶ್ರದ್ಧಾ ಕೇಂದ್ರಗಳು ರಾಜ್ಯದಲ್ಲಿ ಹಾಗೂ ಹೊರ ರಾಜ್ಯದಲ್ಲಿದ್ದು ಅಲ್ಲಿ ತೆರಳಲಿರುವ ಎಲ್ಲ ಭಕ್ತಾದಿಗಳ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆ ವತಿಯಿಂದ ಯಾತ್ರಿ ನಿವಾಸ ನಿರ್ಮಾಣ ಮಾಡುವ ಜೊತೆಗೆ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದು ಅದೇ ಪ್ರಕಾರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರದ ಜೊತೆಗೆ ರಾಮನ ಭಕ್ತನಾಗಿರುವ ಹನುಮಾನನ ಜನ್ಮಸ್ಥಳವಾಗಿರುವ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಪ್ರದೇಶದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ 7000 ಕೋಟಿ ರೂಪಾಯಿ ಅನುದಾನದಲ್ಲಿ ಯಾತ್ರಿ ನಿವಾಸ ಹಾಗೂ ಮೂಲ ಸೌಕರ್ಯ ಒದಗಿಸಲಾಗುವುದು ಎಂದು ರಾಜ್ಯದ ಮುಜರಾಯಿ ಮತ್ತು ಹಜ್ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿದ್ದಾಪುರವಾಡಿ ಗ್ರಾಮದಲ್ಲಿ ರಾಜ್ಯದ ಮುಜರಾಯಿ ಇಲಾಖೆ ವತಿಯಿಂದ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹನುಮಾನ ಮಂದಿರ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಮುಜರಾಯಿ ಇಲಾಖೆಯಿಂದ ಸಿದ್ದಾಪುರವಾಡಿ ಗ್ರಾಮದಲ್ಲಿ ಹನುಮಾನ ಮಂದಿರಕ್ಕಾಗಿ 20 ಲಕ್ಷ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಇವತ್ತು ಆ ಹನುಮಾನ ಮಂದಿರದ ಒಂದು ಅಡಿಗಲ್ಲು ಸಮಾರಂಭ ಕೂಡ ಇವತ್ತು ಈ ಗ್ರಾಮದ ಎಲ್ಲ ಪಂಚಾಯಿತಿ ಸದಸ್ಯರು ಉಪಾಧ್ಯಕ್ಷರು ನನ್ನೆಲ್ಲ ಕಾರ್ಯಕರ್ತರು ಬಹಳಷ್ಟು ಚಿತ್ತೋಡು ಸರ್ಕಾರವರು ಎಲ್ಲರೂ ಅದ್ದೂರಿಯಿಂದ ಆ ಒಂದು ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ದಾರೆ ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವಸ್ಥಾನ ದೇವರು ಮತ್ತು ಜನರ ಮಧ್ಯೆ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ ಅಲ್ಲಿರ್ತಕ್ಕಂಥ ಭಯ ಭಕ್ತಿ ಮತ್ತು ಅದು ಆ ದೇವಸ್ಥಾನದ ಮೇಲೆ ಎಲ್ಲರೂ ಕೂಡ ಊರಿನ ಜನತೆ ಯಾವುದೇ ದೇವಸ್ಥಾನ ಇದ್ದರೂ ಕೂಡ ಎಲ್ಲರೂ ಸೇರಿಕೊಂಡು ಆ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಇವತ್ತು ಅಂಥ ಒಂದು ಇಲಾಖೆ ನನಗೆ ಸಿಕ್ಕಿರೋದ್ರಿಂದ ಈ ಇಲಾಖೆ ಮುಖಾಂತರ ಇವತ್ತು 20 ಲಕ್ಷ ಬಿಡುಗಡೆ ಮಾಡಿದ್ದೀವಿ ಆ ಕಾಮಗಾರಿಯನ್ನು ಬಹಳಷ್ಟು ಕಲ್ಲಿನಿಂದ ಕಟ್ಟುವಂಥ ದೇವಸ್ಥಾನದ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಅದು 20 ಲಕ್ಷದ ಅನುದಾನ ಮುಕ್ತಾಯಕ್ಕೆ ಬಂದರೂ ಕೂಡ ಮತ್ತೆ ಆ ದೇವಸ್ಥಾನದ ಅಭಿವೃದ್ಧಿಗೆ ಎರಡನೇ ಕಂತಿನಲ್ಲೂ ಕೂಡ ಮತ್ತೆ ಸಹಾಯ ಹಸ್ತವನ್ನು ನಮ್ಮ ಇಲಾಖೆಯಿಂದ ನಾವು ಕೋರ್ತೀವಿ ಅದರ ಜೊತೆಗೆ ಬರೀ ಕರ್ನಾಟಕದಲ್ಲಿ ಅಭಿವೃದ್ಧಿ ದೇವಸ್ಥಾನಗಳ ಅಭಿವೃದ್ಧಿಯ ಜೊತೆಗೆ ಮಹಾರಾಷ್ಟ್ರದ ವಿಜಾಪುರದಲ್ಲಿ ಮತ್ತು ಮಹಾರಾಷ್ಟ್ರದ ಪಂಢರಪುರದಲ್ಲೂ ಕೂಡ ನಮ್ಮ ಕರ್ನಾಟಕದ ಯಾತ್ರಿ ನಿವಾಸಗಳನ್ನು ಈಗಾಗಲೇ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಸುಮಾರು ವಿಜಾಪುರದಲ್ಲಿ 5 ಕೋಟಿ ಅನುದಾನ ಪಂಢರಪುರದಲ್ಲಿ 7.5 ಕೋಟಿ ಅನುದಾನ ಆಂಧ್ರದಲ್ಲಿ ಇರತಕ್ಕಂಥ ಶ್ರೀಶೈಲಂಗೆ ನಮ್ಮ ಕರ್ನಾಟಕದ ಯಾತ್ರಿ ನಿವಾಸಕ್ಕಾಗಿ 85 ಕೋಟಿ ರೂಪಾಯಿ ಅನುದಾನ ಅದರಲ್ಲಿ 45 ಕೋಟಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅದರ ಜೊತೆಗೆ ಕಾಶಿಯಲ್ಲೂ ಕೂಡ ನಮ್ಮ ಯಾತ್ರಿ ನಿವಾಸ ಆಗಬೇಕು ಮತ್ತು ಅಯೋಧ್ಯೆಯಲ್ಲೂ ಕೂಡ ಆಗಬೇಕು ಅನ್ನುವಂಥ ಪ್ರಯತ್ನ ಕೂಡ ನಡೆದಿದೆ ಅದರ ಜೊತೆಗೆ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ 30,000 ಜನರಿಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಇಲಾಖೆಯಿಂದ ನಾವು ಈಗಾಗಲೇ ಮಾಡಿದ್ದೀವಿ ಈ ತಿಂಗಳಿಂದ ಜೂನ್ ತಿಂಗಳಿಂದ ಅದು ಪ್ರಾರಂಭ ಆಗ್ತದೆ ಪ್ರತಿಯೊಬ್ಬ ಕಾಶಿ ಯಾತ್ರೆಗೆ ನಮ್ಮ ಇಲಾಖೆಯಿಂದ 5,000 ರೂಪಾಯಿ ಸಬ್ಸಿಡಿ ಕೊಡುವಂಥ ಕಾರ್ಯ ಕೂಡ ಮಾಡ್ತಾ ಇದೆ ಎಲ್ಲ ಪೂರ್ತಿ ಸರ್ಕಾರದಿಂದ ಆಗ್ತಿದೆ ಅಂತಲ್ಲ ಊರವ್ರು ಕೂಡ ಅದರಲ್ಲಿ ಶ್ರಮದಾನ ಅಥವಾ ಅದರಲ್ಲಿ ಪಾಲುದಾರಿಕೆ ಇರಬೇಕಂತ ಅನ್ಸ್ತದೆ ಯಾಕಂದ್ರೆ ಬರೇ ಸರ್ಕಾರ ಕಟ್ಟಿದಂತೀವಿ ಊರವ್ರು ನಾವು ಕಟ್ಟಿದೀವಿ ಅನ್ನೋದು ಇರಬೇಕಾದ್ರೆ ತಾವು ಕೂಡ ಅದ್ರಲ್ಲಿ ಎಷ್ಟು ಸಾಧ್ಯವಾದ ಯಾರಿಗೂ ಏನು ಫೋರ್ಸ್ ಮಾಡೋದು ಬೇಡ ಅಷ್ಟೇ ಕೊಡ್ರಿ ಇಷ್ಟೇ ಕೊಡ್ರಿ ಅಂತೇಳಿ ಅವ್ರು ತಮ್ಮ ತಮ್ಮ ಇಚ್ಛೆ ಅನ್ಸರ್ ಎಷ್ಟು ಭಕ್ತಿಯಿಂದ ಕೊಡೋದು ಅಷ್ಟೇ ತಗೊಂಡು ನೀವು ಈ ಕೆಲಸ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡಬೇಕಂತ ಹೇಳ್ತಿದ್ದೀರಿ ಅದೇ ಪ್ರಕಾರ ಇವತ್ತು ನಮ್ಮ ಅನುದಾನದಿಂದ ಬಹುತೇಕ ಮೊದಲನೇದಾಗಿ 2 ಕೋಟಿ ಬಂದಂತಾರೆ ಒಂದೊಂದು ಮತಕ್ಷೇತ್ರಕ್ಕೆ ಒಂದು 25 ಲಕ್ಷ ಅಂದ್ರೆ ಊರು ಬರೀ 5 ಊರು ಕೊಟ್ಟದೆ ಅದರ ನಂತರ ಈ ಕೋವಿಡ್ ಇರ್ಬೋದು ಅಥವಾ ಈ ಒಂದು ಫ್ಲಡ್ ಬರೋದ್ರಿಂದ 3 ವರ್ಷದಲ್ಲಿ ಏನೋ ಸರ್ಕಾರದಿಂದ ಹೆಚ್ಚಿನ ಕೆಲಸ ಆಗದಿದ್ರು ಕೂಡ ಇವತ್ತು ನಮ್ಮ ಅನುದಾನದಿಂದ ಪ್ರತಿ ಮತಕ್ಷೇತ್ರಕ್ಕೆ ಒಂದಾಗಲಿ ಎರಡಾಗಲಿ ಅಂಬ್ಯುಲೆನ್ಸ್ ಅಂತ ಕೊಡುವಂತ ವ್ಯವಸ್ಥೆ ಎಲ್ಲಿ ಅಂಬ್ಯುಲೆನ್ಸ್ ದೊಡ್ಡ ನಮ್ಮ ಪಿ ಎಚ್ ಸಿ ಸೆಂಟರ್ ಅದ ಅಲ್ಲಿ ಕೊಡುವಂಥದ್ದು ಮತ್ತು ಪ್ರತ್ಯೇಕ ತಾಲೂಕಿನಲ್ಲಿ ತುಡುಗ ಅಥವಾ ಇದು ಹೆಚ್ಚಾಗೋದ್ರೆ ಪೊಲೀಸ್ ಸ್ಟೇಷನ್ ಕೂಡ ಅನುಕೂಲ ಆಗಲಿ ತಿಳ್ಕೊಂಡು ಇಡೀ ಒಂದು ತಾಲೂಕ ಎಲ್ಲ ಸಿಸಿ ಕ್ಯಾಮ್ರಾ ಮಾಡುವಂಥದ್ದು ಅಂತ ತಾಲೂಕಾ ಹೆಡ್ ಆಫೀಸ್ ಇವತ್ತು ಚಿಕ್ಕೋಡಿ ಇರ್ಬೋದು ನಿಪ್ಪಾಣಿ ಇರ್ಬೋದು ಕಾಗವಾಡ ಇರ್ಬೋದು ಹುಕ್ಕೇರಿ ಅದೇ ಪ್ರಕಾರ ಸಂಕೇಶ್ವರ್ ಆಮೇಲೆ ಅಥಣಿ ಈ ಪ್ರಕಾರ ಎಲ್ಲ ಭಾಗದಲ್ಲಿ ಕೂಡ ಸಿಸಿ ಕ್ಯಾಮ್ರಾ ಮಾಡುವಂಥ ಕಾರ್ಯ ಕೂಡ ಈಗಾಗಲೇ ಪ್ರಾರಂಭದ ಇನ್ನೂ ಒಂದು 8 ದಿವಸದಲ್ಲಿ ಬಹುತೇಕ ಒಂದು 10 ಆಂಬ್ಯುಲೆನ್ಸ್ಗಳು ಬಂದು ಎಲ್ಲಾ ಕ್ಷೇತ್ರಕ್ಕೆ ಒಂದೊಂದರೆ ಹಾಕೋದು ಹೋಗುತ್ತೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಂದಿಕುರುಳಿಯ ಪಂಚಲಿಂಗೇಶ್ವರ ತಪೋವನದ ಪರಮ ಪೂಜಾ ವೀರಭದ್ರ ಮಹಾಸ್ವಾಮಿಗಳು ವಹಿಸಿದ್ದರು ಇಲ್ಲ ಈಗ ಮತ್ತೊಮ್ಮೆ ನಾವು ಹೋಗ್ಬೇಕಂತ ನಾವು ತಾಳಿ ಮಾಡಿದ್ದೇವೆ ನಿಮ್ಗೆ ಹೇಳೋದಂದ್ರೆ ಅಂದ್ರೆ ಇದು ಆದ ಬಳಕೆ ಹೋಗಿಲ್ಲ ನಾ 10 ವರ್ಷ 15 ವರ್ಷ 20 ವರ್ಷ ಹಿಂದೆ ಹೋಗಿ ಬಂದ ಕಥೆಯನ್ನು ಹೇಳ್ತೇನೆ ನಿಮ್ಗೆ ಅದಕ್ಕೆ ನಮ್ಮ ಭಾರತದಲ್ಲಿ 12 ಜ್ಯೋತಿರ್ಲಿಂಗ ಸ್ಥಾಪನ ಮಾಡಿದವರು ಯಾರು ಅಂತ ಕೇಳಿ ಹೆಚ್ಚು ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕೂಡಿದ್ದೆ ಅವಾಗ ಜಾತಿ ಭೇದ ಇದ್ದಿಲ್ಲ ಯಾವ ಭಾಷೆಯವರು ಇದ್ದಿಲ್ಲ ಹೆಚ್ಚು ಮಾಡಿದವರು ಮಹಾರಾಷ್ಟ್ರ ಕರ್ನಾಟಕದವರು ಇವು ಜ್ಯೋತಿರ್ಲಿಂಗಗಳು ಸ್ಥಾಪನೆ ಮಾಡ್ಯಾರ ದೊಡ್ಡ ದೇವಸ್ಥಾನ ಯಾವ ಅಂತ ಕೇಳಿದಿರ ತೆಳಗಡೆದ ತಮಿಳ್ನಾಡು ಹೋದ್ರೆ ಆಂಧ್ರ ರಾಮೇಶ್ವರ ದೇವಸ್ಥಾನ ಆಂಧ್ರಕ್ಕೆ ಹೋದ್ರೆ ಶಿರ್ಸೈಲ ಅದು ಬಿಟ್ಟು ಉಳ್ಕಿವಿ 12 ಜ್ಯೋತಿರ್ಲಿಂಗ ಅದಾವ ಭಾಳ ಚಿಕ್ಕ ಚಿಕ್ಕದಾವ ನಿಮ್ಗೆ ಹೇಳೋದಂದ್ರೆ
ಸಣ್ಣ ಜಾಗ ಇಲ್ಲ ಅಲ್ಲಿ ಬಟ್ಟ ನಾ ಹೋಗಿ ಬಂದು ನೋಡಿದ್ ಹೇಳ ನಿಮಗೆ ಹೇಳೋದಂದ್ರ ಅದಕ್ಕೆ ಭಾಳ ಕಾಶಿ ಹೋಗ್ಲಿಕ್ಕೆ ಬರೀ ಎರಡೂವರೆ ಸಾವಿರ ರೂಪಾಯಿ ಐತೆ ಅವ್ರು ಹೋಗುದು ಬರೋದು ಅಟ ನಿಮಗೆ ಹೇಳೋದ್ರ ರೈಲ್ವೆ ಟಿಕೆಟ್ ಮಾಡಿದ್ರ ಅದಕ್ಕೆ ಹೋಗಂತವ್ರು ರಾಮೇಶ್ವರ ಕಾಶಿ ಮಾಡಿದ್ರೆ ನಮ್ಮ ಭಾರತ ದೇಶಕ್ಕೆ ಹೆಂಗೆ ಮುಸಲ್ಮಾನ್ ಹೋಗ್ತಾರಲ್ಲ ಹಂಗೆ ಮುಕ್ತಿ ಆಗ್ತದೆ ಅಂತ ಹಿಂದೆ ಹಿರಿಯರು ಹೇಳ್ಕೊತ್ ಬಂದದಾರ ಅದಕ್ಕೆ ಏನೇ ಇರಲಿ ಏನೇ ಇರಲಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರೋರಿಗೆ ಕೊಟ್ಟದ್ದು ಕೆಟ್ಟಿ ತನಬೇಡ ಮುತ್ತು ಬಚ್ಚಿಟ್ಟದ ಗಂಟ ಅಂತ ಹೇಳ್ತಾರ ನಾವು ಬರುವಾಗ ಏನೂ ತಂದಿಲ್ಲ ಹೋಗುವಾಗ ಏನೂ ಹೇಗಿಲ್ಲ ಬಂದ ಮಧ್ಯದಲ್ಲಿ ನಂದು 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 ಬಳದಿಯಾಡಿ ಸಾಯ್ತೇವೆ ನಿಮ್ಗಳು ಈಗ ಮನೆಯಾಗ ಸಂಸಾರದಲ್ಲಿ ಸುಖ ಆಗ್ಬೇಕಾದ್ರೆ ಒಂದು ಕೋರ್ಟ್ಗೆ ಹೋಗಬಾರ್ದು ಒಂದು ದವಾಖಾನೆಗೆ ಹೋಗಬಾರ್ದು ಎರಡೂ ಇದ್ದರೆ ಸುಖ ಇರ್ತದೆ ಕೋಟ ದವಾಖಾನೆಗೆ ಹತ್ತು ಯಾರ ಮನೆಗೂ ಸಮಾಧಾನ ಇಲ್ಲ ಎಲ್ಲಿ ಸಮಾಧಾನ ಇರೋಂಗಿಲ್ಲ ಇದು ಪ್ರತಿಯೊಬ್ಬರೂ ನಾವು ಕಲ್ಕೋಬೇಕು ಯಾರು ಜಗಳ ಆಗ್ಲಿಕ್ಕಂದ್ರೆ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಜಗಳ ದಿನ ಚಾಲನೆ ಇರ್ತಾವೆ ಈ ಜಗಳನ್ನ ಹೋಗಲು ಓಡಿಸೋದಕ್ಕೆ ದೇವಸ್ಥಾನಗಳು ಯಾಕೆ ಕಟ್ಟಬೇಕು ಅಲ್ಲಿ ಬಂದ ಕೇಸಿಂದ ದೇವ್ರ ಹನುಮನ್ ದೇವರ ಇವತ್ತಿಂದ ಹಿಡಿಗಾಲದ ಪೂಜೆ ಐತಿ ನಾ ಅಂದ ಅವ್ರು ಹುಡುಗರ ಕಮಿಟಿ ಅವ್ರು ಹೆಂಗೆ ಕಟ್ಲತ್ತೀರಿ ಅಂತ ಕೇಳದ ಇಲ್ಲರಿ ಆ ಜಾವ ಕಲ್ಲಿಲೇನು ಕಟ್ಲತ್ತೀವಿ ಚಲೋ ಅದು ಸಲಾಪ್ ಹಾಕದೆ ಹತ್ತು ಹದಿನೈದು 20 ವರ್ಷ ಬಿದ್ದು ಹೋಗಿಬಿಡ್ತಾವ ಮುಂದೆ ಯಾರು ಆಗಂಗಿಲ್ಲ ಒಳ್ಳೆ ಈ ಕಲ್ಲಿನ ಗುಡಿಗಳು ಕಟ್ಟ್ಯಾರ 800 900 1000 ವರ್ಷದ ಇತಿಹಾಸಗಳದಾವ ಅಲ್ಲೆಲ್ಲ ಲಿಕ್ಕಿನ ಹಾಕಿರೋ ನೋಡಿದ ಜಾಗನಾಗ ನೋಡಿದಾರ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿಯ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅಂಕ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವ ಅಣ್ಣಪ್ಪ ಹರಕೆ ಆನಂದರಾವ್ ಶಿತೋಳೆ ಅಶ್ವಥ್ ಶಿತೋಳೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಅಜಿತ್ ಉಮರಾನಿ ಅನುಸಯ ಮಾನೆ ಸಂತೋಷಿ ಬುಬನಾಳೆ ರಿಯಾನಾ ಶಿಲೇದಾರ್ ಹಾಜರಿದ್ದರು ರಾಜ್ಯದ ಮುಜರಾಯಿ ಇಲಾಖೆ ವತಿಯಿಂದ ಸುಮಾರು 20 ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಸಿದ್ದಾಪುರವಾಡಿ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಹನುಮಾನ ಮಂದಿರದ ಭೂಮಿ ಪೂಜೆಯನ್ನು ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಬಾಳಪ್ಪ ಉಮರಾನಿ ಚಿದಾನಂದ್ ಮಾನೆ ಚೈತನ್ಯ ಕಡಗಾವಿ ಆನಂದ್ ಸಿಂಹ ಶಿತೋಳೆ ದರಪ್ಪ ಕೇರೂರೆ ಮಹಾದೇವ್ ಕಡ್ಡನವರ್ ಸಂಬಾನಿಕಂ ಅಲ್ಲಮ್ಮಪ್ರಭು ಮಾನೆ ಸಂತೋಷ್ ಮಡಿವಾಳ್ ಗಿರೀಶ್ ಕೋತ್ ಮಹಾದೇವ್ ಆಮಟೆ ಬಾಬುಸಾಹೇಬ್ ಕೋಳಿ ಚನ್ನಬಸು ತಾವದಾರೆ ವಿನಾಯಕ್ ಪಾಟೀಲ್ ರಾಜೇಂದ್ರ ಕಾಂಬ್ಳೆ ಅಣ್ಣಾಸಾಹೇಬ್ ಮಾನೆ ಶಿವರಾಜ್ ಉಮರಾನಿ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರಾದ ರಾಮುಗೌಡ ಉಮರಾನಿ ಶಿವರಾಜ್ ಉಮರಾನಿ ಪ್ರಭಾಕರ್ ಬುಬನಾಳೆ ವೆಂಕಟೇಶ್ ಬುಬನಾಳೆ ಹಾಗೂ ಇನ್ನಿತರ ಗಣ್ಯರು ನಾಗರಿಕರು ಗ್ರಾಮಸ್ಥರು ಮತ್ತು ಮಹಿಳೆಯರು ಹಾಜರಿದ್ದರು ಅಜಿತ್ ಉಮರಾನಿ ಸ್ವಾಗತಿಸಿದರು ಉಪನ್ಯಾಸಕ ನಾಗೇಶ್ ಉಮರಾನಿ ನಿರೂಪಿಸಿ ವಂದಿಸಿದರು ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿಯವರ ವರದಿ